हे गाइस वेलकम टू कैटल मार्केट इंडिया नम यूट्यूब चैनल के स्वागत इदु ऑनलाइन दनगळ मारुकट्टे इल्ली निम्म दनगळन्न माराट माडबहुदु मत्ते कोंडुकोळ्ळबहुदु ई वीडियोदल्ली नावु मेकेगळन्न साकाणिके माडलु हेगे सरकारदिंद लोन पडेयबेकु यावदेल्ल स्कीम इदे हेगे अप्लाई माडबेकु याव तर लोन सैंक्षन आगुत्ते एष्ट अमौंट सैंक्षन आगुत्ते एल्ल पूर्ति माहितियन्न पडेयलु पूर्ण वीडियोवन्न नोडि ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಪೂರ್ತಿ ಮಾಹಿತಿಯನ್ನು ನೋಡೋಣ ಯಾವುದಕ್ಕೆಲ್ಲ ಲೋನ್ ಸಿಗುತ್ತೆ ಶೆಡ್ ನಿರ್ಮಾಣಕ್ಕೆ ಮತ್ತು ಮೇಕೆಗಳನ್ನು ಖರೀದಿ ಮಾಡಲಿಕ್ಕೆ ಎಲ್ಲ ಲೋನ್ ಸಿಗುತ್ತೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಫಸ್ಟ್ ನಾವು ಈ ವೆಬ್ಸೈಟ್ ವಿಸಿಟ್ ಮಾಡಬೇಕು www.dahd.nic.in ಅಂತ ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವೆಬ್ಸೈಟಿಂದ ನೀವು PDF ಡೌನ್ಲೋಡ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು ಡೈರೆಕ್ಟಾಗಿ PDF ಓಪನ್ ಮಾಡ್ತೀನಿ ಈ ವೆಬ್ಸೈಟ್ನಿಗೆ ಬಂದರೆ ಈ ಥರ ಕಾಣಿಸುತ್ತೆ ಈ ವೆಬ್ಸೈಟು ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಆಯಿತಾ PDF ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಥರ ಕಾಣಿಸುತ್ತೆ ಇದರಲ್ಲಿ ನೋಡಿ ನೀವು ಈ ಕಡೆ ಲೆಫ್ಟ್ ರೈಟ್ ಸೈಡಲ್ಲಿ ನೋಡಿದರೆ ಇಲ್ಲೇನಿದೆ ಇಂಡಿಕೇಟಿವ್ ಲಿಸ್ಟ್ ಆಫ್ ಐಟಮ್ಸ್ ಎಲಿಜಿಬಲ್ ಫಾರ್ ಫಂಡಿಂಗ್ ಯಾವುದಕ್ಕೆಲ್ಲ ಲೋನ್ ಸಿಗುತ್ತೆ ನೀವು ಯಾವುದಕ್ಕೆಲ್ಲ ಲೋನ್ ಅಪ್ಲೈ ಮಾಡಬೇಕು ಒಂದು ಶೆಡ್ ಕನ್ಸ್ಟ್ರಕ್ಷನ್ ಬರೀ ಶೆಡ್ ಅಲ್ಲಲ್ಲ ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ತುಂಬ ಬೇರೆ ಬೇರೆ ಬೇಕಾಗುತ್ತೆ ಏನೆಲ್ಲ ಬೇಕಾಗುತ್ತೆ ನೋಡಿ ನೋಡಿ ಫಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಹೌಸಿಂಗ್ ಶೆಡ್ ನಿರ್ಮಾಣ ಮಾಡ್ಬೋದು ಎಷ್ಟು ದೊಡ್ಡ ಶೆಡ್ ನಿರ್ಮಾಣ ಮಾಡ್ಬೋದು ಅಂದರೆ ನೀವು 5500 feet ಸ್ಕ್ವೇರ್ ಫೀಟು ಅದಕ್ಕೆ ಲೋನ್ ಸಿಗುತ್ತೆ ನಿಮಗೆ ಇಷ್ಟು ದೊಡ್ಡ ಶೆಡ್ ನಿರ್ಮಾಣಕ್ಕೆ ನಿಮಗೆ ಲೋನ್ ಸಿಗುತ್ತೆ ಆಮೇಲೆ ಕಿಡ್ ಶೆಡ್ ಮತ್ತು ಸಿಕ್ ಪೆನ್ ಅಂದರೆ ಮರಿಗಳಿಗೆ ಕೂಡ ನೀವು ಶೆಡ್ ನಿರ್ಮಾಣ ಮಾಡ್ಬೋದು ಈಗ ಮೇಕೆ ಮರಿಗಳಿಗೆ ಸಪ್ರೇಟ್ ಶೆಡ್ ನಿರ್ಮಾಣ ಮಾಡೋದು ಅದಕ್ಕೆ 3500 ಸ್ಕ್ವೇರ್ ಫೀಟ್ ಶೆಡ್ ನಿರ್ಮಾಣಕ್ಕೆ ಅದಕ್ಕೂ ಲೋನ್ ಸಿಗುತ್ತೆ ಆಮೇಲೆ ಕಾಸ್ಟ್ ಆಫ್ ಡಿಯು ಕಾಸ್ಟ್ ಆಫ್ ಬಕ್ ಮತ್ತು ಗಂಡು ಮತ್ತು ಹೆಣ್ಣು ಮೇಕೆಗಳನ್ನ ಬೈ ಮಾಡಲಿಕ್ಕೆ ಖರೀದಿ ಮಾಡಲಿಕ್ಕೆ ನೋಡು ಹೆಣ್ಣು ಮೇಕೆಗಳನ್ನ ನೀವು 500 ಖರೀದಿ ಮಾಡ್ಬೋದು ಮತ್ತು ಗಂಡು ಮೇಕೆಗಳನ್ನು 25 ಖರೀದಿ ಮಾಡ್ಬೋದು ಅಂದರೆ ಹೋತಗಳನ್ನು 25 ಖರೀದಿ ಮಾಡ್ಬೋದು ಮೇಕೆಗಳನ್ನು 500 ಖರೀದಿ ಮಾಡ್ಬೋದು ಅದಕ್ಕೆ ಲೋನ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ನೋಡಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ 525 ಮೇಕೆಗಳಿಗೆ ಟ್ರಾನ್ಸ್ಪೋರ್ಟ್ ನಿಮಗೆ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ರಾಜ್ಯದಿಂದ ತರಿಸ್ಬೇಕಾದ್ರೆ ಅದ್ರ ಕಾಸ್ಟ್ ಕೂಡ ಗೌರ್ಮೆಂಟ್ ಪೇ ಮಾಡುತ್ತೀನಿ ನೆಕ್ಸ್ಟ್ ಪೌಡರ್ ಕಲ್ಟಿವೇಷನ್ ಅಂದರೆ ಮೇವು ಹಚ್ಚಲಿಕ್ಕೆ 5 ಎಕರೆದಲ್ಲಿ ನೀವು ಎಷ್ಟು ಮೇವು ಹಚ್ತೀರಾ ಅದಕ್ಕೂ ಕೂಡ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಂಟಿಗ್ರೇಟೆಡ್ ಸೈಲೇಜ್ ಮೆಷಿನ್ ಅದನ್ನು ಒಂದು ಬೈ ಮಾಡ್ಬೋದು ನೀವು ನೆಕ್ಸ್ಟ್ ಚಾಫ್ ಕಟ್ಟರ್ ಅಂದರೆ ಮೇವು ಕದಸೋ ಮಷಿನ್ಗಳನ್ನು ಎರಡು ಬೈ ಮಾಡ್ಬೋದು ನೀವು ಅದಕ್ಕೂ ಲೋನ್ ಸಿಗುತ್ತೆ ಇದಾದಮೇಲೆ ಮತ್ತೆ ಯಾವುದಕ್ಕೆಲ್ಲ ಲೋನ್ ಸಿಗುತ್ತೆ ಅಂದರೆ ಎಕ್ವಿಪ್ಮೆಂಟ್ಸ್ 525 ಮೇಕೆಗಳಿಗೆ ಏನೆಲ್ಲ ಮತ್ತೆ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಸಾಕಾಣಿಕೆ ಮಾಡಲಿಕ್ಕೆ ಅವುಗಳನ್ನು ಕೂಡ ನೀವು ಬೈ ಮಾಡ್ಬೋದು ನೆಕ್ಸ್ಟ್ ನೋಡಿ ಇನ್ಶೂರೆನ್ಸ್ ಗೌರ್ಮೆಂಟ್ ನಿಮಗೆ ಇನ್ಶೂರೆನ್ಸ್ ಕೊಡುತ್ತೆ 525 ನಿಮ್ಮ ಮೇಕೆಗಳಿರ್ತಾವಲ್ಲ ಅವುಗಳಿಗೆ ಏನಾದರೂ ಆದರೆ ನಿಮಗೆ ಗೌರ್ಮೆಂಟ್ ಪೇ ಮಾಡುತ್ತೆ ಈಗ ಒಂದು ಮೇಕೆ ಸತ್ತೋಯ್ತು ಅಂದ್ಕೊಳ್ಳಿ ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ ಅದಕ್ಕೆ ನಿಮಗೆ ಗೌರ್ಮೆಂಟ್ ಪೇ ಮಾಡುತ್ತೆ ಇನ್ಶೂರೆನ್ಸ್ಗೆ ಗೌರ್ಮೆಂಟ್ ಪೇ ಮಾಡುತ್ತೆ ಇದಲ್ಲದೆ ಮತ್ತೆ ಮಿಸ್ಲೇನಿಯಸ್ ಅಂತ ಕೊಟ್ಟಿದ್ದಾರೆ ಆ್ಯಸ್ ರಿಕ್ವೈರ್ಡ್ ಅಂತ ಇದೆ ನಿಮಗೆ ಮತ್ತೆ ಏನಾದರೂ ಬೇಕಾದರೆ ಅದಕ್ಕೂ ಕೂಡ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಟೇಬಲಲ್ಲಿ ಈಗ ನೋಡಿ ನೆಕ್ಸ್ಟ್ ಏನು ನೋಡ್ಬೇಕು ನಾವು ಎಲಿಜಿಬಲ್ ಎಂಟಿಟೀಸ್ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಯಾರೆಲ್ಲ ಎಲಿಜಿಬಲ್ ಅಂತ ಹೇಳ್ತೀನಿ ನೋಡಿ ನಮಗೆ ರೈತರು ರೈತರ ಗುಂಪುಗಳು ರೈತರ ಸಂಘ ರೈತರ ಆರ್ಗನೈಜೇಷನ್ ಯಾರು ಕೂಡ ಅಪ್ಲೈ ಮಾಡ್ಬೋದು ಒಬ್ಬ ಸಿಂಗಲ್ ರೈತನೂ ಅಪ್ಲೈ ಮಾಡ್ಬೋದು ಅಥವಾ ಗುಂಪಿನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನದೆಲ್ಲ ಆದಮೇಲೆ ಸೆಲೆಕ್ಷನ್ ಕ್ರೈಟೇರಿಯಾ ನೆಕ್ಸ್ಟ್ ನೋಡ್ಬೇಕು ನಾವು ಸೆಲೆಕ್ಷನ್ ಕ್ರೈಟೇರಿಯಾ ನೋಡಿದರೆ ಫಸ್ಟ್ ನಿಮ್ಮ ಹತ್ರ ಲ್ಯಾಂಡ್ ಇರಬೇಕು ಭೂಮಿ ಇರಬೇಕು ಶೆಡ್ ನಿರ್ಮಾಣಕ್ಕೆ ನಿಮ್ಮದಾದ್ರೂ ಇರ್ಬೋದು ಇಲ್ಲ ನೀವು ಬಾಡಿಗೆ ಭೂಮಿಯಲ್ಲಾದರೂ ಶೆಡ್ ನಿರ್ಮಾಣ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಆಮೇಲೆ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಫಾರ್ KYC KYCಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನೇನೆಲ್ಲ ಇರುತ್ತೆ ಅದೆಲ್ಲ ಬೇಕಾಗುತ್ತೆ ಮತ್ತೆ ಅವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮ ಹತ್ರ ಆಮೇಲೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮೇಕೆ ಸಾಕಾಣಿಕೆಯಲ್ಲಿ ನೀವು ಮೊದಲು ಸಾಕಾಣಿಕೆ ಮಾಡಿರಬೇಕು ನಿಮ್ಗೆ ಮೇಕೆಗಳ ಬಗ್ಗೆ ಗೊತ್ತಿರಬೇಕು ಅಂದರೆ ನೀವು ಮೇಕೆ ಸಾಕಾಣಿಕೆ ಮಾಡಿ ಲಾಭ ತೆಗಿತೀರಾ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇರಬೇಕು ಆ ಥರ ನಿಮಗೆ ಮೇಕೆಗಳ ಬಗ್ಗೆ ಗೊತ್ತಿರಬೇಕು ಆ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಇಲ್ಲಿ ಅಷ್ಟೇ ನಾವೀಗ ನೆಕ್ಸ್ಟು ಹೇಗೆ ಅಪ್ಲೈ ಮಾಡಬೇಕಂತ ನೋಡೋಣ ಲೋನ್ಗೆ ಹೇಗೆ ಅಪ್ಲೈ ಮಾಡಬೇಕಂತ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಬ್ಸಿಡಿ ಲಿಮಿಟ್ ಆರ್ಎಸ್ 50 ಲ್ಯಾಕ್ ಅಂತ ಕೊಟ್ಟಿದ್ದಾರೆ ನಿಮಗೆ 50 ಲಕ್ಷ ತನಕ ಸರ್ಕಾರದಿಂದ ಹಣದ ಸಹಾಯ ಸಿಗುತ್ತೆ ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಅಪ್ಲಿಕೇಶನ್ ಪ್ರೊಸೆಸ್ ನೋಡಿದರೆ ನಿಮಗೆ ಫಿಲ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆನ್ www.nlm.udaimimitra.in ಈ ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಓಪನ್ ಮಾಡಿ ಅಲ್ಲಿ ನಿಮಗೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು ಈ ಫಿಲ್ ಮಾಡೋದ್ರ ಬಗ್ಗೆ ನಿಮಗೆ ಇನ್ನೊಂದು ವೀಡಿಯೋ ಬೇಕಂದರೆ ನಾನು ಅದ್ರ ಮೇಲೂ ಒಂದು ವೀಡಿಯೋ ಮಾಡಿರ್ತೀನಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈಗ ಅಪ್ಲಿಕೇಶನ್ ಅಪ್ಲೈ ಮಾಡಿದ ಮೇಲೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ನೋಡಿದರೆ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಬೈ ಸ್ಟೇಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೆಲ್ಲ ಪ್ರೊಸೀಜರ್ ಇರುತ್ತೆ ಇಲ್ಲಿ ನೋಡಿ 4 ಪ್ರೊಸೀಜರ್ ಇರುತ್ತೆ ಇದೆಲ್ಲ ಆಫೀಷಿಯಲ್ ವರ್ಕ್ ಅವ್ರು ಮಾಡ್ಕೊಳ್ತಾರೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದ್ರ ಬಗ್ಗೆ ಇನ್ನೊಂದು ವೀಡಿಯೋ ಬೇಕಾದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ರೈತರಿಗೂ ಶೇರ್ ಮಾಡಿ ದಯವಿಟ್ಟು